ಈ ಶತಮಾನದ ಮಹಾಮಳೆಯನ್ನು ನಾವು ಕೊಡಗಿನಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಸುವರ್ಣ ನ್ಯೂಸ್ನ ಪ್ರತಿನಿಧಿಗಳು ಮಡಿಕೇರಿಯ ಮೂಲೆ ಮೂಲೆಯಲ್ಲಿಯೂ ಕೂಡ ಇದನ್ನು ಕವರ್ ಮಾಡ್ತಾ ಇದ್ದಾರೆ. ಎರಡೇನು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ಡಿ ಸಿಯೊಂದಿಗೆ ಈಗಾಗಲೇ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳು ಡಿ ಸಿ ಅವ್ರ ಜೊತೆ ಮಾತನಾಡಿ ಈಗ ಪ್ರೆಸ್ ಮೀಟ್ ಅಲ್ಲಿ ಮಾತನಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ನೋಡೋಣ. ಮಾಧ್ಯಮ ಮಿತ್ರರ ಮುಖಾಂತರ ಅವ್ರಿಗೆ ಹೇಳ್ತಕ್ಕಂಥದ್ದು, ಎಲ್ಲರೂ ಸಮಯ ಅಂದ್ರೆ ರಾತ್ರಿ 2 ಗಂಟೆ 3 ಗಂಟೆವರೆಗೆ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಯಾರು ಕೂತಿಲ್ಲ. ಸರ್ಕಾರ ಏನು ಫೆಸಿಲಿಟೀಸ್ ಬೇಕು ಅಂತ ಕೊಡ್ಲಿಕ್ಕೆ ತಯಾರಾಗಿದೆ. ಯಾವುದೇ ಅಲ್ಲಿ ಪ್ರಶ್ನೆ ಇಲ್ಲ ನಮಗೆ, ಯಾವುದೋ ಪಕ್ಷಗಳ ಪ್ರಶ್ನೆ ಇರೋದಿಲ್ಲ. ಇಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಗೆ ಸರ್ಕಾರ ಎಲ್ಲರಿಗೂ ಸ್ಪಂದಿಸ್ಲಿಕ್ಕೆ ತಯಾರಾಗಿರ್ತಕ್ಕಂಥದ್ದನ್ನ ಮಾಧ್ಯಮದ ಮಿತ್ರರ ಮುಖಾಂತರ ಇಲ್ಲಿ ಡ್ಯಾಮೇಜ್ ಆಗಿರ್ತಕ್ಕಂಥವ್ರು ಮೊದಲು ತಿಳಿಸ್ಲಿಕ್ಕೆ ಬಯಸ್ತೀನಿ ನಾನು. ಇಲ್ಲಿ ನಿನ್ನೆ ನಾನು ಮಧ್ಯಾಹ್ನ ಬಂದು ಬೆಳಗ್ಗೆ ಬಂದೆ ಸಾಯಂಕಾಲ, ಸಾರಿ, ಅಲ್ಲಿ ನೋಡಿದೆ ಪರಿಸ್ಥಿತಿನ ಇಲ್ಲಿ ನಿಮ್ಮ ಮಡಿಕೇರಿ ಒಳಗೆ. ಅದ್ರಲ್ಲಿ 300 ಜನ ಇದ್ದಾರೆ ಅಂತ ಹೇಳಿದ್ರು. ಕೇಳಿದ್ರು ಎಷ್ಟು ಟ್ಯಾಲೆಂಟ್ ಇದ್ದಾವೆ, 300 ಜನಕ್ಕೆ ಇಷ್ಟು ಜನ ಇದ್ದಿರಲ್ಲ, ಯಾವ ರೀತಿ ಇದು ಮಾಡ್ತಾ ಇದ್ದೀರಾ, ಅರೇಂಜ್ಮೆಂಟ್ ಮಾಡಿದ್ದೀರಿ ಅಂತ ಹೇಳಿ. ತಕ್ಷಣ ನಾನು ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ನೋಡಿ 120 ಮೂವಬಲ್ ಟಾಯ್ಲೆಟ್ಸ್ನ ಬೆಳಗ್ಗೆ 5 ಗಂಟೆಗೆ ಬಹುಶಃ ಲ್ಯಾಂಡ್ ಆಯ್ತು ಅಂತ ಕಾಣಿಸ್ತಿಲ್ಲ ಬೆಂಗಳೂರಿನಲ್ಲಿ 120 ಟಾಯ್ಲೆಟ್ಗಳು. ನಾನು ಅದನ್ನು ತಕ್ಷಣ ಈಗ ಶುಂಠಿಕೊಪ್ಪಗೆ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರು, 20 ಟಾಯ್ಲೆಟನ್ನು ಬೇಕು ಅಂತ ಹೇಳ್ತಾ ಇದ್ರು. ಶುಂಠಿಕೊಪ್ಪದ ನಾವು ಅಲ್ಲಿ ಭೇಟಿ ಕೊಟ್ಟಾಗಿಲ್ಲ. ಎಲ್ಲೆಲ್ಲಿಗೆ ಇವತ್ತು ಆ ಮೂವಬಲ್ ಟಾಯ್ಲೆಟ್ಸ್ ಬೇಕಾಗಿದೆ ತಕ್ಷಣ ಕ್ರಮ ತೆಗೆದುಕೊಂಡು ಅದಕ್ಕೆ ನೀರಿನ ವ್ಯವಸ್ಥೆ ಮಾಡಬೇಕು. ಬರೀ ಟಾಯ್ಲೆಟ್ ತಗೊಂಡು ಬಾಕ್ಸ್ ಇಟ್ಟರಾಗಲ್ಲ. ಅದಕ್ಕೆ ಇವತ್ತು ನಮ್ಮ ಜಿಲ್ಲಾ ಪಂಚಾಯತಿಯವರಿಗೆ ನಾನು ಹೇಳ್ತಕ್ಕಂಥದ್ದು, ತಕ್ಷಣಕ್ಕೆ ಆ ಟಾಯ್ಲೆಟ್ಗೆ ನೀರು ಕನೆಕ್ಷನ್ಗಳು ಕೊಡಬೇಕು, ಸ್ವಲ್ಪ ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕೇನು. ಇದು ಪ್ರಮುಖವಾಗಿ ನೀವು ತೆಗೆದುಕೋಬೇಕಾಗಿರ್ತಕ್ಕಂಥ ಕ್ರಮ. ಮತ್ತು ಈ ಒಂದು ನಿರಾಶ್ರಿತ ಕೇಂದ್ರಗಳಲ್ಲಿ ಸರ್ಕಾರದ ವತಿಯಿಂದ ಯಾವುದೇ ಕಾರಣಕ್ಕೂ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಿ. ಇವತ್ತೆಲ್ಲ ನಿಮ್ಮ ಕೆಲವು ಅಧಿಕಾರಿಗಳು ಜೀವದ ಹಂಗೆ ತೋರದೆ ನೀವು ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ, ಕೆಲಸ ಮಾಡಿದ್ದೀರಿ. ಯಾರು 4 ಜನ ನಿಮ್ಮಲ್ಲಿ ಬೊಟ್ಟು ತೋರಿಸ್ಬೇಕಾಗಿಲ್ಲ. ಅದು ಗೊತ್ತಾಯ್ತು, ನಾನು ನಿಮ್ಮ ಅಲ್ಲಿಗೆ ಹೇಳ್ತೀನಿ. ಅದನ್ನು ಯಾತಕ್ಕೆ ನಾನು ಹೇಳ್ತೀನಿ ಅಂದ್ರೆ, ಕೆಲವರು ಸುಮ್ಮನೆ ಅದು ಸಣ್ಣತನ ಇರ್ತದೆ, ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಿ, ಸರ್ಕಾರದಲ್ಲಿ ಹಣದ ಕೊರತೆನೂ ಇಲ್ಲ. ನಮ್ಮ ಡಿ ಸಿ ಅವ್ರಿಗೆ ನಾನು ಹೇಳ್ತಕ್ಕಂಥದ್ದು, ಅವ್ರಿಗೆ ಯಾವ ರೀತಿ ಫುಡ್ ಫೆಸಿಲಿಟೀಸ್ಗಳು ಬೇಕಿದ್ರು ಮಾಡಿಕೊಡಿ. ನಾನು ಕ್ಲಿಯರೆನ್ಸ್ ಕೊಟ್ಟಿದ್ದೇನೆ, ನಮ್ಮನ್ನು ಕಾಯ್ಬೇಕಾಗಿಲ್ಲ, ಮೇಲಿನ ಅಧಿಕಾರಿಗಳನ್ನು ಕಾಯ್ಬೇಕಾಗಿಲ್ಲ. ಆ ನಿರಾಶ್ರಿತ ಕೇಂದ್ರಗಳಲ್ಲಿ ಯಾವ ಅಧಿಕಾರಿಯನ್ನ ಮೇಲು ಉಸ್ತುವಾರಿಗೆ ಹಾಕಿರ್ತೀರಿ? ಸರ್ಪ್ರೈಸ್ ವಿಸಿಟ್ ಮಾಡಿ ಯಾರಾದರೂ, ಅಲ್ಲಿಯಾದರೂ ಸರಿಯಾದ ರೀತಿ ಅವ್ರ ವ್ಯವಸ್ಥೆಗಳು ಮಾಡದೇ ಇದ್ರೆ ಅಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ. ತಕ್ಷಣ ಒಂದಿಬ್ಬರನ್ನ ಸಸ್ಪೆಂಡ್ ಮಾಡಿದ್ರೆ ಅದು ಸ್ವಲ್ಪ ಅವರಿಗೆ ಭಯಭಕ್ತಿ ಇರ್ತದೆ ಕೆಲಸ ಮಾಡಲಿಕ್ಕೆ. ಅದನ್ನ ಇಮ್ಮಿಡಿಯೇಟ್ ಆಗಿ ಕ್ರಮ ತೆಗೆದುಕೋಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರದ ಬಗ್ಗೆ ಎಲ್ಲ ಒಂದ್ ಕಡೆ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಎಡವಿದ್ದಾರೆ, ವಿಫುಲರಾಗಿದ್ದಾರೆ ಅಂತಕ್ಕಂಥ ಒಂದು ಸಣ್ಣ ಸುದ್ದಿ ಹೊರಗೆ ಬರಬಾರದು ಅನ್ನೋದು ನನ್ನ ಅಭಿಪ್ರಾಯ. ಸರ್ಕಾರ ಎಲ್ಲಾ ರೀತಿ ನಿಮಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲಿ ನಿಮಗೆ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥದಕ್ಕೆ ಗೈಡ್ಲೈನ್ಸ್ಗಳು ಪರ್ಮಿಷನ್ ತಗೋಬೇಕು ಈ ಪ್ರಶ್ನೆ ಇಲ್ಲ. ವಾರ್ ಫೋಟಲ್ ಕೆಲಸ ಮಾಡಿ, ಎಲ್ಲರಿಗೂ ಬೆಂಬಲ ಕೊಡ್ತೀವಿ. ಮತ್ತೆ ನನಗೆ ಕುಶಾಲ್ ನಗರದ ಕೆಲವು ಬಡಾವಣೆಗಳಿಗೇನು ನಮ್ಮ ಆರಂಗಿ ನೀರಿನ ಓವರ್ ಫ್ಲೋ ಹಿನ್ನೆಲೆಯಲ್ಲಿ ಇವತ್ತೇನು ಕೆಲವು ಕಡೆ ಡ್ಯಾಮೇಜ್ ಆಗಿದೆ. ನಾನು ಅಲ್ಲಿ ಆ ಹಳ್ಳಿ ಆ ಮನೆಗಳಿಗೆ ಹೋಗಿದ್ದೆ. ದೊಡ್ಡ ದೊಡ್ಡ ಮನೆಗಳೇ ಇದ್ದಾವೆ, ಬಡವರು ಇದ್ದಾರೆ. ಅಲ್ಲಿ ಅವ್ರ ಮನೆ ಇವತ್ತು 8 ಅಡಿ 9 ಅಡಿ ನೀರು ಬಂದು ಮೊದಲನೇ ಫ್ಲೋರ್ನಲ್ಲಿ ನೀರು ತುಂಬಿರ್ತಕ್ಕಂಥದ್ದೇನಿದೆ ಇವತ್ತು ಕ್ಲೀನ್ ಆಗಿಲ್ಲ. ಅಲ್ಲಿ ಮಡ್ಡೆಲ್ಲ ಒಳಗೆ ಸೇರ್ಕೊಂಡಿದೆ, ಕೆಸರು ಒಳಗಡೆ ಸ್ಮೆಲ್ ಇದೆ. ಅದು ನೋಡಿದ ತಕ್ಷಣ ನಾನು ಬೆಂಗಳೂರಿನ BBMP ಕಮಿಷನರ್ ಮತ್ತು ನಮ್ಮ ಚೀಫ್ ಸೆಕ್ರೆಟರಿ ಫೋನ್ ಮಾಡಿ ಬೆಂಗಳೂರು ಕಾರ್ಪೊರೇಷನ್ ಇಂದ ಈಗ 7 ಬಸ್ನಲ್ಲಿ 300 ಜನ ಇಲ್ಲಿಗೆ ಡೆಪ್ಯೂಟ್ ಮಾಡಿದ್ದಾರೆ, ಕಳಿಸ್ತಾ ಇದ್ದಾರೆ. ಒಂದು 3-4 ಜನ ಇನ್ಚಾರ್ಜ್ ಅಧಿಕಾರಿಗಳನ್ನು ಉಸ್ತುವಾರಿ ನೋಡ್ಕೊಳ್ಳಿಕ್ಕೆ ಕಳಿಸ್ತಾ ಇದ್ದಾರೆ. ಅವರುಗಳಿಗೆ ಸ್ವಲ್ಪ ಇರ್ಲಿಕ್ಕೂ ವ್ಯವಸ್ಥೆ ಮಾಡಬೇಕು. ಅಲ್ಲಿಂದ ಬಂದವ್ರನ್ನ ರಸ್ತೆಯಲ್ಲಿ ಮಲಗಿಸ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಸ್ವಲ್ಪ ವ್ಯವಸ್ಥೆ ಮಾಡಿ ಅವರು ಬೆಳಗ್ಗೆ ಸಾಯಂಕಾಲದವರೆಗೂ ಕೆಲಸ ಮಾಡತಕ್ಕಂಥದಕ್ಕೆ ಅವ್ರಿಗೆ ಸ್ವಲ್ಪ ಮೇಲುಸ್ತುವಾರಿ ಯಾರಾದರೂ ಜವಾಬ್ದಾರಿ ಕೊಡಬೇಕಾದಂಥದ್ದು ಪ್ರಮುಖವಾಗಿ ಕುಶಾಲ್ ನಗರದಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೆ. ಈ ಭಾಗದಲ್ಲಾದ್ರೆ ನೀರು ಸ್ಟಾಗ್ನೆಂಟ್ ಆಗಿ ನಿಂತಿಲ್ಲ, ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ. ಬಟ್ ಕುಶಾಲ್ ನಗರದಲ್ಲಿ ಕೆಲವು ಬಡಾವಣೆಯಲ್ಲಿ 8 ಅಡಿ ನೀರು ಬಂದು ಏನು ಮನೆಗಳಲ್ಲಿ ಇರ್ತಕ್ಕಂಥ ಗಲೀಜು ಇನ್ನೂ ಕ್ಲೀನ್ ಮಾಡ್ಕೊಳಕ್ ಆಗಿಲ್ಲ, ಅವರು ಮನೆಯೊಳಗೆ ವಾಸ ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ತಕ್ಷಣ ಇನ್ನೊಂದು 2-3 ದಿನದಲ್ಲಿ ಇವತ್ತೇನು ಬೆಂಗಳೂರಿನಿಂದಲೂ ಬರ್ತಾ ಇದ್ದಾರೆ, ಒಂದು 150-200 ಜನ ಹೊರಟಿದ್ದಾರೆ. ಈಗ 300 ಜನ ಅಂತ ಹೇಳಿದ್ರು ನನಗೆ, 300 ಜನ ಹೊರಟಿರ್ಬೇಕು. 7 ಬಸ್ನಲ್ಲಿ ಹೊರಟಿದ್ದಾರೆ, KSRTC ಬಸ್ನು ರೆಡಿ ಮಾಡಿ ಹೊರಟಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಅಲ್ಲಿ ಮೊದಲು ಕುಶಾಲ್ ನಗರಕ್ಕೆ ನಮ್ಮ ಡಿ ಸಿ ಅವ್ರಿಗೆ ಹೇಳ್ತಕ್ಕಂಥದ್ದು, ಕುಶಾಲ್ ನಗರ ಇಂಥ ಜಾರಿ ಕೊಟ್ಟರೆ ಈಗ ನಮ್ಮ ಮೇಯರ್ ಅಧಿಕಾರಿಗಳಿಗೆ ಹಿರಿಯ ಅಧಿಕಾರಿ
ಓ ನೀವೇ ತಗೊಂಡಿದ್ದೀರಾ? ಓ ಅದು ನನಗೆ ಪ್ರಮುಖವಾಗಿ ಯಾಕೆಂದ್ರೆ ಕಾಯಿಲೆಗಳು ಶುರುವಾಗ್ತದೆ ಈಗ, ನೀವೆಲ್ಲ ರೆಡಿ ಮಾಡದೇ ಇದೆ ಅಲ್ಲಿ ಮೊದಲು ಕ್ಲೀನ್ ಆಗಬೇಕು. ಅದ್ರ ಜೊತೆಗೆ ಆ ನೀರು ಆ ಒಂದು ಬಡಾವಣೆಗಳಿಗೆ ನುಗ್ಗಿದೆ, ಸ್ಟಾಗ್ನೇಟ್ ಆಗಿ ನಿಂತಿದೆ. ಇಲ್ಲ ಅದಕ್ಕೆ ಅದಕ್ಕೆ ಕೆಲವು ಡೀಸೆಲ್ ಇಂಜಿನ್ಗಳನ್ನ ಹಾಕಿ ಮೋಟರ್ಗಳಾಕಿ ತಕ್ಷಣ ಬೆಳಗ್ಗೆಯಿಂದ ಮೊದಲು ನೀರು ಖಾಲಿ ಮಾಡಿಸ್ಬೇಕು. ಆ ಬಹುಶಃ ನದಿಗೆ ಬಿಡಬಹುದು ನೀವು, ನನ್ನ ಅಭಿಪ್ರಾಯದಲ್ಲಿ. ಅದಕ್ಕೆ ಸ್ವಲ್ಪ ಇಮಿಡಿಯೇಟ್ ಆಗಿ ಒಂದು ಮೂರ್ನಾಲ್ಕು ಮೋಟರ್ ಇಟ್ಟು ಆ ಲೋಯರ್ ಏರಿಯಾದಲ್ಲಿ ಇರ್ತಕ್ಕಂಥ ನೀರನ್ನ ಮೊದಲು ಖಾಲಿ ಮಾಡಿ, ಮತ್ತೆ ಸ್ವಲ್ಪ ನಮ್ಮ ಕಾಯಿ ಯಾವುದೇ ರೀತಿಯ ಒಂದು ಕ್ರಿಮಿಕೆ ನಾಶಕಗಳನ್ನ ನಾವೇನು ಇಡಬೇಕಾದ್ರೆ ಹಾಕ್ತಕ್ಕಂಥದ್ದೆಲ್ಲ ಸುತ್ತಮುತ್ತ ಅದೊಂದು ಭಾಗ. ಆ ಮನೆಗಳನ್ನ ಕ್ಲೀನ್ ಮಾಡಿಸ್ಬೇಕು. ಈಗೇನು ಪೌರ ಕಾರ್ಮಿಕರೆಲ್ಲ ಬರ್ತಾ ಇದ್ದಾರೆ, ಮನೆಗಳನ್ನ ಕ್ಲೀನ್ ಮಾಡಿಸ್ತಕ್ಕಂಥದ್ದು ಪ್ರಮುಖವಾಗಿ ಇವತ್ತು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು ಅಂತಕ್ಕಂಥದ್ದು ಒಂದು ಭಾಗ. ಹಲೋ, ಹಲೋ, ಎಸ್ ಸ್ಪೀಕಿಂಗ್.